ದಲಿತರ ಪರ ಅಂತ ಮಾರುದ್ದ ಭಾಷಣ ಬಿಗಿಯುವ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ದಲಿತರ ಬೆನ್ನಿಗೆ ಚೂರಿ ಇರಿಯುತ್ತಿದೆ. ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾ ಬಿಜೆಪಿ ಸರ್ಕಾರಗಳು ದಲಿತರಿಗೆ ಮೋಸ ಮಾಡುತ್ತಿವೆ. ಸ್ಕಾಲರ್ಶಿಪ್ ಗೆ ಕೊಕ್ಕೆ ಹಾಕಿ ದಲಿತರ ಶಿಕ್ಷಣ ಕಿತ್ತುಕೊಳ್ಳುತ್ತಿರುವ ಬಿಜೆಪಿ ನಾಯಕರು ದಲಿತರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸುತ್ತಿದ್ದಾರೆ. ಹೀಗೆ ಬುಲೆಟ್ ಹೊಡೆದಂತೆ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡುತ್ತಿರೋದು ಕಾಂಗ್ರೆಸ್ ಯುವ ನಾಯಕ ನೀರಜ್ ಕುಂದನ್. बाबा साहेब अंबेडकर जयंती हिन्नेलेयल्लि देहलियल्लि कांग्रेस कचेरियल्लि एर्पडिसलागिद्द सुद्दिगोष्ठियल्लि मातनाडिद कुंदन दलितरन्न शिक्षणदिंद वंचितरन्नागि माडुव हुन्नार मोदि सरकार माडुत्तिदे. दलित विद्यार्थिगळ स्कालर्शिप् गे कोक्के हाकिदे. अलदे सरकारद हलवु इलाखेयल्लि मीसलाति अडि खाली इरुव हुद्देगळन्न भर्ति माडिकोळ्ळदे ಮೋಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಅಂಕಿ ಅಂಶಗಳ ಸಹಿತ ಗಂಭೀರ ಆರೋಪ ಮಾಡಿರುವ ಅವರು ದಲಿತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಗಾಗಿ 2013-14 ರಲ್ಲಿ ಕಾಂಗ್ರೆಸ್ ಸರ್ಕಾರ 882 ಕೋಟಿ ಬಿಡುಗಡೆ ಮಾಡಿತ್ತು. ಆದರೆ ಬಿಜೆಪಿ ಸರ್ಕಾರ 2016-17 ರಲ್ಲಿ 506 ಕೋಟಿಗೆ ಇಳಿಕೆ ಮಾಡಿತ್ತು. ಮುಂದೆ 2017 ರಲ್ಲಿ 62 ಕೋಟಿಗೆ, 2018 ರಲ್ಲಿ 115 ಕೋಟಿಗೆ ಮತ್ತು 2019 ರಲ್ಲಿ 365 ಕೋಟಿ ರೂಪಾಯಿಗೆ ಇಳಿಕೆ ಮಾಡಿ ವಂಚನೆ ಮಾಡಿದೆ. ಇದರಿಂದ ದಲಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊರತೆ ಸೃಷ್ಟಿಯಾಗಿದೆ. ಅಲ್ಲದೆ ಕೇಂದ್ರೀಯ ವಿಭಾಗದಲ್ಲಿ ದಲಿತರ ಕೋಟಾದಲ್ಲಿ ಶೇಕಡ 50 ರಷ್ಟು ಹುದ್ದೆಗಳು ಭರ್ತಿ ಮಾಡಿಕೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ತೋ ಭಾರಿ ಗಿರಾವಟ್ ಜೋ ಹೈ ಸ್ಕಾಲರ್ಶಿಪ್ ಮೇ ಜೋ ಹೈ ಎಸ್ಸಿ ಸ್ಟೂಡೆಂಟ್ಸ್ ಕಿ ಜೋ ದಲಿತ छात्रों की जो स्कॉलरशिप में उसमें भारी गिरावट आई है. मैं ये सरकारी आंकड़ों के साथ आपको बताना चाहूंगा, जबकि कांग्रेस पार्टी की यूपीए की 2013 और 2014 की जो सरकार थी, जब प्री मैट्रिक स्कॉलरशिप जो स्टूडेंट्स की 882 करोड़ रुपीस थी, उसके बाद जब से भाजपा की सरकार आई है उसमें भारी गिरावट आई है. 2016 और 2017 में भाजपा की सरकार में वो घटकर 506 करोड़ हो जाती है. 2017 और 18 में वो उससे भी ज्यादा घटकर 62 करोड़ रह जाती है. 2018 और 19 में 115 करोड़ और 2019 और 2020 में 355 करोड़ रह जाती है. ಇನ್ನು ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯ ಸರ್ಕಾರಗಳಿರುವ ರಾಜ್ಯದಲ್ಲಿ ದಲಿತರ ಮೇಲೆ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗುತ್ತಿದೆ ಎಂದು ನೀರಜ್ ಕುಂದನ್ ಹೇಳಿದ್ದಾರೆ. ರಾಷ್ಟ್ರೀಯ ಕ್ರೈಂ ಬ್ಯೂರೋನ 2019 ಅಂಕಿಅಂಶದ ಪ್ರಕಾರ ದೇಶದಲ್ಲಿ ದಲಿತರ ಮೇಲೆ 45,935 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಈ ಸಂಖ್ಯೆ ಕಳೆದ ವರ್ಷಕ್ಕಿಂತ ಶೇಕಡ 7.3 ರಷ್ಟು ಹೆಚ್ಚು. ಉತ್ತರ ಪ್ರದೇಶದಲ್ಲಿ ಅತ್ಯಧಿಕ ಅಪರಾಧ ಪ್ರಕರಣಗಳು ದಲಿತರ ಮೇಲಿವೆ. ಸಿಎಂ ಯೋಗಿ ಆಡಳಿತ ರಾಜ್ಯದಲ್ಲಿ 11,829 ದಲಿತರ ಮೇಲೆ ದೌರ್ಜನ್ಯದ ಕೇಸುಗಳಿವೆ. ಇದು ದೇಶದ ಒಟ್ಟಾರೆ ಪ್ರಕರಣಗಳ ಪೈಕಿ ಶೇಕಡ 25.8 ರಷ್ಟು. ಇನ್ನು ಬಿಹಾರದಲ್ಲಿ ಶೇಕಡ 14.2 ಮತ್ತು ಮಧ್ಯಪ್ರದೇಶದಲ್ಲಿ ಶೇಕಡ 11.5 ರಷ್ಟು ಕೇಸುಗಳು ದಾಖಲಾಗಿವೆ. तो ये सामने सामने दर्शाता है कि किस तरीके से वो चाहे निजीकरण जिस तरीके से आज की इस वर्तमान सरकार का जो चल रहा है उसमें भी सीधा सीधा जो उनका जो निशाना है वो कहीं ना कहीं दलित जो छात्र हैं उनको जो संविधान के द्वारा जो बाबा साहब के द्वारा जो अधिकार दिया गया रिजर्वेशंस का उसको छीनने का काम जो है ये सरकार कर रही है. तो ये कुछ पॉइंट्स जो है हमने आपके सामने रखे. धन्यवाद. ಗುಜರಾತ್ನಲ್ಲಿ ದಲಿತ ಸೋದರರ ಚರ್ಮ ಸುಲಿದಿದ್ದು ಹೈದರಾಬಾದ್ನ ರೋಹಿತ ವೆಮುಲಾ ಸಾವು. ಸಹರಾಪುರ ಉತ್ತರ ಪ್ರದೇಶದಲ್ಲಿ ದಲಿತರ ಮನೆಗಳಿಗೆ ಬೆಂಕಿ ಇಟ್ಟಿದ್ದು ಹತ್ರಾಸ್ ಕೇಸ್ ಇವೆಲ್ಲ ನೆನಪಾದ್ರೆ ಇಂದೂ ಸಹ ಎದೆ ಝಲ್ ಅನಿಸುತ್ತೆ. ದಲಿತ ವಿರೋಧಿ ಸಿಎಂ ಆದಿತ್ಯನಾಥ್ ಅನ್ನೋದಕ್ಕೆ ಹಲವು ಉದಾಹರಣೆಗಳು ನಮ್ಮ ಮುಂದಿವೆ. ಸಿಎಂ ಯೋಗಿಯನ್ನ ಭೇಟಿ ಮಾಡೋಕ್ಕೂ ಮುನ್ನ ದಲಿತರಿಗೆ ಸಾಬೂನಿನಿಂದ ಸ್ನಾನ ಮಾಡಿಸ್ತಾರೆ.
इन सीएम येडियूरप्पा होटेल ऊट तरिसी दलितर मनेयल्ली ऊट माड्तारे अंत किडिकारिद्दारे।